ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಚಾನಲ್ ಈ ಸಂದೇಹ ತುಂಬ ಜನ ಗರ್ಭಿಣಿಯರಿಗೆ ಇರುತ್ತೆ ಅದು ಮುಖ್ಯವಾಗಿ ಯಾರೆಲ್ಲ ಮಧ್ಯಾಹ್ನದ ಸಮಯದಲ್ಲಿ ನಿದ್ದೆ ಇರ್ತಾರೋ ಅವ್ರಿಗೆ ಈ ಸಂದೇಹ ಅನ್ನೋದು ಇದ್ದೇ ಇರುತ್ತೆ ಏನು ಅಂತ ಹೇಳಿದ್ರೆ ಗರ್ಭಿಣಿಯರು ಮಧ್ಯಾಹ್ನದ ಸಮಯದಲ್ಲಿ ನಿದ್ದೆ ಮಾಡ್ಬೋದಾ ಈ ರೀತಿ ನಿದ್ದೆ ಮಾಡೋದ್ರಿಂದ ಅವರ ತೂಕ ಏನಾದರೂ ಹೆಚ್ಚಾಗುತ್ತಾ ಅದೇ ರೀತಿ ಹೊಟ್ಟೆಲಿರುವ ಮಗು ಏನಾದರೂ ಮಂದ ಆಗುತ್ತಾ ಸೊ ಚುರುಕಾಗಿರೋದಿಲ್ಲ ಮಗು ತುಂಬ ಮಂದವಾಗಿರುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ ಇದು ಎಷ್ಟು ನಿಜ ನಿಜವಾಗ್ಲೂ ಮಧ್ಯಾಹ್ನ ಸಮಯದಲ್ಲಿ ನಿದ್ದೆನೇ ಮಾಡಬಾರ್ದ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮುಖ್ಯವಾಗಿ ಈ ಪ್ರೆಗ್ನೆನ್ಸಿ ಸಮಯದಲ್ಲಿ ಏಳರಿಂದ ಎಂಟವರ ತನಕ ಚೆನ್ನಾಗಿ ನೀವು ನಿದ್ದೆನ ಮಾಡಬೇಕಾಗತ್ತೆ ಸೊ ರಾತ್ರಿ ಸಮಯದಲ್ಲಿ ನೀವು ಆರಾಮಾಗಿ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಮಧ್ಯಾಹ್ನದ ಸಮಯದಲ್ಲಿ ನಿಮಗೆ ಹೆಚ್ಚಾಗಿ ನಿದ್ದೆ ಬರೋ ಚಾನ್ಸಸ್ಸು ತುಂಬಾ ಕಡಿಮೆ ಇರುತ್ತೆ ನಿಮಗೆ ನಿದ್ದೆ ಸಾಕಾಗ್ತಿಲ್ಲ ಅಂದಾಗ ಮಧ್ಯಾಹ್ನದ ಸಮಯದಲ್ಲಿ ಸ್ವಲ್ಪ ನಿದ್ದೆ ಮಾಡಬೇಕು ಅನ್ನೋ ಫೀಲ್ ಕೆಲವ್ರಿಗೆ ಬರ್ತಿರತ್ತೆ ಕೆಲವ್ರಿಗೆ ಬೆಳಗ್ಗೆಯಿಂದ ಕೆಲಸ ಮಾಡಿ ಸ್ವಲ್ಪ ಟಯರ್ಡ್ನೆಸ್ ಆದಾಗ ನಿದ್ದೆ ಮಾಡಬೇಕು ಅನ್ನೋ ಫೀಲು ಬರ್ತಿರತ್ತೆ ಸೊ ಈ ರೀತಿ ಇದ್ದಾಗ ನೀವು ಮಧ್ಯಾಹ್ನದ ಟೈಮಲ್ಲಿ ಒಂದು ಒನ್ ಅವರ್ ಈ ರೀತಿ ನೀವು ಆರಾಮಾಗಿ ಮಲ್ಕೊಬೋದು ಅದರಿಂದ ನಿಮಗೆ ಆಗಿರ್ಬೋದು ಮಗುಗೆ ಆಗಿರ್ಬೋದು ಯಾವುದೇ ರೀತಿ ತೊಂದರೆ ಅನ್ನೋದು ಆಗೋದಿಲ್ಲ ಬಟ್ ತುಂಬ ಹೆಚ್ಚಾಗಿ ನಿದ್ದೆ ಮಾಡೋದಕ್ಕೆ ಹೋಗಬಾರ್ದು ಆಗ ನಿಮಗೆ ಸ್ವಲ್ಪ ತೂಕ ಹೆಚ್ಚಾಗೋ ಚಾನ್ಸಸ್ ಇರತ್ತೆ ಅದು ಮುಖ್ಯವಾಗಿ ನೀವು ಊಟ ಮಾಡಿದ ತಕ್ಷಣ ನಿದ್ದೆ ಮಾಡಿದ್ರೆ ನಿಮಗೆ ವೆಯ್ಟ್ ಅನ್ನೋದು ಇನ್ಕ್ರೀಸ್ ಆಗೋದಕ್ಕೆ ತುಂಬಾ ಹೆಚ್ಚಾಗಿ ಚಾನ್ಸಸ್ ಇರುತ್ತೆ ಸೊ ಈ ವಿಷಯಗಳನ್ನ ನೋಡ್ಕೊಳ್ಳಿ ತುಂಬ ಹೆಚ್ಚಾಗಿ ಎರಡು ಅವರ್ ಮೂರು ಅವರ್ ಈ ರೀತಿ ನೀವು ನಿದ್ದೆ ಮಾಡೋದಕ್ಕೆ ಹೋಗಬಾರ್ದು ಮತ್ತು ಊಟ ಮಾಡಿದ ತಕ್ಷಣ ನೀವು ಮಲ್ಗೋದಕ್ಕೆ ಹೋಗಬಾರ್ದು ಇಲ್ಲಾಂದರೆ ಒಂದು ಆರಾಮಾಗಿ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ನೀವು ಮಲ್ಕೊಂಡು ರೆಸ್ಟ್ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಸಿಕ್ತು ಅಲ್ವಾ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಹಾಗೆ ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು